ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ತನು ವ್ಲಾಗ್ಸ್ ಇವತ್ತಿನ ಒಂದು ವ್ಲಾಗಲ್ಲಿ ನಾನು ನಿಮಗೆ ಮನೆಯಲ್ಲೇ ಯಾವ ರೀತಿ ಇನ್ಸ್ಟೆಂಟಾಗಿ ತಿಳಿ ಸಾರಿನ ಪುಡಿ ಮಾಡ್ಕೋಬೋದು ಹಾಗೆ ಅದೇ ಪುಡಿಯನ್ನು ಉಪಯೋಗಿಸಿ ಯಾವ ರೀತಿ ತಿಳಿ ಸಾರನ್ನು ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಹಾಗಾದರೆ ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡ್ಕೊಂಬರೋಣ ಮೊದಲನೇದಾಗಿ ಒಂದು ಸ್ಪೂನಷ್ಟು ಕಡಲೆಬೇಳೆ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಅರ್ಧ ಸ್ಪೂನಷ್ಟು ಇಂಗು ಅರ್ಧ ಸ್ಪೂನಷ್ಟು ಕಾಳುಮೆಣಸು ಅರ್ಧ ಸ್ಪೂನಷ್ಟು ಮೆಂತ್ಯೆ ಹಾಗೆ ಮೂರು ಸ್ಪೂನಷ್ಟು ಧನಿಯಾ ಮೂರು ಸ್ಪೂನಷ್ಟು ಜೀರಿಗೆ ಹತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಗೂ ಹತ್ತು ಗುಂಟೂರನ್ನು ತೊಗೊಳ್ಳಿ ಹಾಗೆ ಸ್ವಲ್ಪ ಕರಿಬೇವು ಮೊದಲೇದಾಗಿ ನಾವೊಂದು ಬಾಣಲಿಗೆ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕೊಳ್ಳಿ ಇದಕ್ಕೆ ನಾನು ಏನೇನು ತೋರಿಸಿದ್ನಲ್ಲ ಸಾಮಗ್ರಿಗಳು ಇದು ಒಂದಾದ ಮೇಲೆ ಒಂದು ಹಾಕ್ತಾ ಹುರಿಯಿರಿ ಕಡಿಮೆ ಉರಿಯಲ್ಲೇ ಹುರ್ತ್ಕೊಳ್ಳಿ ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಮಾತ್ರ ಹುರ್ಕೊಳಕ್ಕೆ ಹೋಗಬೇಡಿ ಫಸ್ಟು ಎಲ್ಲ ಸಾಮಗ್ರಿಗಳು ಕಡಲೆಬೇಳೆ ಉದ್ದಿನಬೇಳೆ ಇಂಗು ಕಾಳುಮೆಣಸು ಮೆಣಸು ಮೆಂತ್ಯ ಧನಿಯಾ ಜೀರಿಗೆ ಎಲ್ಲ ಹಾ ಹಾಕಿದ ಆದಮೇಲೆ ಕೊನೆಯದಾಗಿ ನಾವು ಮೆಣಸಿನ್ಕಾಯನ್ನ ಹಾಕ್ಕೋಬೇಕಾಗತ್ತೆ ಇದು ಚೆನ್ನಾಗಿ ಫ್ರೈ ಮಾಡಿ ಅದು ಆದಮೇಲೆ ನಾವು ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ಮೊದಲನೇದಾಗಿ ನಾವು ಮೆಣಸಿನ್ಕಾಯಿಗಳನ್ನು ಫಸ್ಟು ಪುಡಿ ಮಾಡಿ ಇಟ್ಕೊಳ್ಳಿ ಕೋರ್ಸ್ ಪೌಡ್ರ್ ಮಾಡಿ ಅದಾದಮೇಲೆ ಉಳಿದಿರೋ ಅಂಥ ಮಿಶ್ರಣ ಏನಿರುತ್ತೆ ಇದನ್ನೆಲ್ಲ ಹಾಕಿ ಒಂದು ಫೈನ್ ಪೌಡರ್ ಮಾಡಿದ್ರೆ ನಿಮಗೆ ಇನ್ಸ್ಟೆಂಟಾಗಿ ತಿಳಿಸಾರು ಪುಡಿ ರೆಡಿ ಆಗುತ್ತೆ ಈ ಇನ್ಸ್ಟೆಂಟ್ ತಿಳಿಸಾರು ಪುಡಿ ನಾನು ಯಾವ ರೀತಿ ಹೇಳಿದರೂ ಅದೇ ಮೆಷರ್ಮೆಂಟಲ್ಲಿ ತೊಗೊಳ್ಳಿ ತುಂಬ ರುಚಿಯಾಗಿ ಬರುತ್ತೆ ನೀವು ನಿಮ್ಮ ಮನೆಗಳಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಮೊದಲನೇದು ನೆಕ್ಸ್ಟು ನಾವು ಸಾರಿಗೆ ಹೋಗೋಣ ಈ ಸಾರು ಮಾಡೋಕ್ಕೆ ನಾವು ಮೊದಲನೇದಾಗಿ ನಾನಿಲ್ಲಿ ತೊಗರಿ ಬೇಳೆನ ತೊಗೊಂಡು ಒಂದು ಅರ್ಧ ಗಂಟೆ ಮುಂಚೆ ನೆನೆಸಿದ್ದೀನಿ ಬೇಗ ಬೇಯುತ್ತೆ ಅಂತ ಅದ್ರ ಜೊತೆಗೆ ನಾನು ಕುಕ್ಕರ್ಗೆ ಎಣ್ಣೆ ನೆನೆಸಿರೋ ಅಂಥ ಬೇಳೆ ಒಂದು ಸ್ಪೂನ್ ಎಣ್ಣೆ ಅದ್ರ ಜೊತೆಗೆ ಹುಣಚೆ ಹಣ್ಣು ಕೂಡ ನಾನು ಸ್ವಲ್ಪ ನೆನೆಸಿ ಇಟ್ಕೊತೀನಿ ಮುಂಚಿತವಾಗಿ ಅದಾದಮೇಲೆ ಒಂದು ಕಡಾಯಿಗೆ ಒಂದು ಸ್ಪೂನ್ ಎಣ್ಣೆ ಸ್ವಲ್ಪ ಸಾಸಿವೆ ಜೀರಿಗೆ ಇದು ಆದಮೇಲೆ ಸ್ವಲ್ಪ ಇಂಗು ಹಾಕ್ಕೊಳ್ಳಿ ಇಂಗು ನಾವು ಅದಕ್ಕೂ ಹಾಕಿದ್ದೀವಿ ಇಲ್ಲೂ ಸ್ವಲ್ಪ ಹಾಕೊಳ್ಳಿ ಟೇಸ್ಟ್ ಚೆನ್ನಾಗಿರುತ್ತೆ ಅದಾದಮೇಲೆ ಫ್ರೆಶ್ ಕರಿಬೇವು ಹಾಗೆ ಒಣಮೆಣ್ಸಿನ್ಕಾಯಿ ಹಾಗೆ ಹಸಿಮೆಣಸಿನ್ಕಾಯಿ ನಾನಿಲ್ಲಿ ಎರಡು ತೊಗೊಂಡಿದ್ದೀನಿ ನಾಲ್ಕು ಭಾಗವಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಮೆಣಸಿನ್ಕಾಯಿ ಹಾಗೆ ಎರಡು ಹಣ್ಣಾಗಿರೋ ಮೀಡಿಯಮ್ ಸೈಜ್ ಟೊಮ್ಯಾಟೋನ ತೊಗೊಂಡಿದ್ದೀನಿ ಇದನ್ನೆಲ್ಲ ಹಾಕಿ ಮೀಡಿಯಮ್ ಮತ್ತು ಲೋ ಫ್ಲೇಮಲ್ಲಿ ಇರಲಿ ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಈ ಟೊಮ್ಯಾಟೊ ಸ್ವಲ್ಪ ಸಾಫ್ಟ್ ಆಗೋ ತನಕ ಚೆನ್ನಾಗಿ ಬೇಯಿಸಿ ನಾವು ಏನು ಇಟ್ಕೊಂಡಿದ್ವಲ್ಲ ಹುಣಸೆಣ್ ರಸ ಅದು ಕೂಡ ಹಾಕಿ ಹಾಗೆ ಸ್ವಲ್ಪ ಅರ್ಧ ಸ್ಪೂನಷ್ಟು ನಾನಿಲ್ಲಿ ಬೆಲ್ಲವನ್ನು ತೊಗೊಂಡಿದ್ದೀನಿ ಹಾಗೆ ಚಿಟಿಕೆ ಅರಿಶಿನ ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆ ನಾವು ಏನು ಬೇಯಿಸ್ಕೊಂಡಿದ್ವಲ್ಲ ಬೇಳೆ ಆ ಬೇಳೆಯನ್ನು ಹಾಕಿ ಈ ಬೇಳೆಯನ್ನು ಹಾಕಿ ಇದಕ್ಕೆ ಮುಕ್ಕಾ ಲೀಟ್ರಷ್ಟು ನೀರನ್ನು ಬೆರೆಸಿ ಇದೆಲ್ಲ ಚೆನ್ನಾಗಿ ಕುದಿಬೇಕು ಒಂದು ಹತ್ತರಿಂದ ಹದಿನೈದು ನಿಮಿಷ ಕುದೀಲಿ ಅದು ಆದಮೇಲೆ ನಾವು ಏನು ತೊಗೊಂಡಿದ್ದೀವಿ ಇನ್ಸ್ಟೆಂಟಾಗಿ ಪುಡಿ ಇದನ್ನು ಹಾಕೊಳ್ಳಿ ನಾನಿಲ್ಲಿ ಒಂದೂವರೆ ಸ್ಪೂನಷ್ಟು ಇನ್ಸ್ಟೆಂಟ್ ಪೌಡ್ರನ್ನು ಹಾಕ್ಕೊಂಡಿದ್ದೀನಿ ಇದು ಆದಮೇಲೆ ಐದು ನಿಮಿಷಗಳ ಕಾಲ ಕುದಿಸಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ನಮ್ಮ ತಿಳಿಸಾರ್ ಪುಡಿ ರೆಡಿ ಆಗುತ್ತೆ ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೀವು ಮಿಸ್ ಮಾಡ್ದಿರಾ ಇದನ್ನು ರೆಸಿಪಿನ ಟ್ರೈ ಮಾಡಿ ಹಾಗೆ ಮತ್ತೆ ಸಿಗ್ತೀನಿ ಮತ್ತೊಂದು ಬ್ಲಾಗ್ ಜೊತೆಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್